ಅಪ್ಪನಿಗೆ ಭಾವನಾತ್ಮಕ ಸಂದೇಶವನ್ನ ಕಳಿಸಿದ್ದಾರೆ ನಟಿ ಶ್ರುತಿ ಮಗಳು ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರುತಿ ಸದ್ಯ ರಾಜಕೀಯದಲ್ಲಿ ಬ್ಯುಸಿ ಇದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ಮಲಯಾಳಂ ತೆಲುಗು ಚಿತ್ರರಂಗದಲ್ಲೂ ಮಿಂಚಿರುವ ಶ್ರುತಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸದ್ಯ ಶ್ರುತಿ ಅವರ ಮಗಳು ಗೌರಿ ಚಿತ್ರರಂಗಕ್ಕೆ ಎಂಟ್ರಿ ಅನ್ನೋ ಸುದ್ದಿ ಕೇಳಿ ಬರ್ತದೆ ಈ ಬಗ್ಗೆ ಶ್ರುತಿ ಮಾತ್ರ ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೂ ಸುದ್ದಿ ಮಾತ್ರ ಹರಿದಾಡ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರೋ ಗೌರಿ ಬಣ್ಣದ ಲೋಕದ ಪಯಣ ಶುರು ಮಾಡ್ತಾರೆ ಅಂತ ಹೇಳಲಾಗಿದೆ ಇದರ ನಡುವೆ ಗೌರಿ ಅಪ್ಪ ಎಸ್ ಮಹೇಂದರ್ ಅವರಿಗೆ ಭಾವನಾತ್ಮಕ ಸಂದೇಶವನ್ನ ಕಳಿಸಿದ್ದಾರೆ ಶ್ರುತಿ ಮತ್ತೆ ಮಹೇಂದರ್ ವಿಚ್ಛೇದನ ಪಡೆದು ವರ್ಷಗಳೇ ಆಗಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಿರ್ದೇಶಕ ಎಸ್ ಮಹೇಂದರ್ ಜೊತೆ ಹಸಿಮೆಣೆ ಏರಿದ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪತಿಯಿಂದ ದೂರವಾಗಿದ್ದಾರೆ ಸುಮಾರು ಹನ್ನೊಂದು ವರ್ಷಗಳ ದಾಂಪತ್ಯ ಜೀವನ ಮುರ್ಕೊಂಡು ಮಗಳು ಗೌರಿ ಜೊತೆ ಶ್ರುತಿ ಏಕಾಂಗಿಯಾಗಿ ಜೀವನ ನಡೆಸ್ತಿದ್ದಾರೆ ಆದ್ರೆ ಮಗಳಿಗೆ ಮಾತ್ರ ಅಪ್ಪನ ನೆನಪು ಕಾಡ್ತಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗ ಗೌರಿ ಅಪ್ಪ ಎಸ್ ಮಹೇಂದ್ರ ಅವ್ರಿಗೆ ಭಾವನಾತ್ಮಕ ಸಂದೇಶ ನೀಡುವ ಮೂಲಕ ಅಪ್ಪನ ಜೊತೆ ಇರುವ ಫೋಟೋವನ್ನ ಶೇರ್ ಮಾಡಿದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ನೀನ್ ಯಾವಾಗ್ಲೂ ನನ್ನ ಮೊದಲ ಪ್ರೀತಿ ಮತ್ತೆ ನನ್ನ ನೆಚ್ಚಿನ ನಾಯಕ ನನ್ನ ನಿಮ್ಮ ನಡುವೆ ಇರುವ ಪ್ರೀತಿ ಮತ್ತೆ ಬಾಂಧವ್ಯವನ್ನ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಮತ್ತೆ ನಿನ್ನ ಜೊತೆ ಹೆಚ್ಚು ಕಾಲ ಕಳೆಯುವಂತ ಅವಕಾಶವನ್ನ ಈ ಬದುಕು ಒದಗಿಸ್ಕೊಡ್ಲಿ ಅಂತ ಕೇಳ್ಕೋತೀನಿ ಪದಗಳಲ್ಲಿ ಹೇಳದೆ ಇರೋಷ್ಟು ನಿನ್ನ ಮಿಸ್ ಮಾಡ್ಕೋತಿದ್ದೀನಿ ಅತಿ ಶೀಘ್ರದಲ್ಲಿ ನಿಮ್ಮೊಂದಿಗೆ ಕಾಲ ಕಳೆಯೋಕೆ ಕಾಯ್ತಾ ಇದ್ದೀನಿ ಹೀಗಂತ ಭಾವನಾತ್ಮಕವಾಗಿ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಾ ಇರುವ ಬಗ್ಗೆ ಬರ್ಕೊಂಡಿದ್ದಾರೆ ಎಸ್ ಮಹೇಂದರ್ ಸದ್ಯ ಮೈಸೂರು ಮೂಲದ ಯಶೋಧ ಅವ್ರನ್ನ ಮದುವೆಯಾಗಿ ಸಂಸಾರ ನಡೆಸ್ತಿದ್ದಾರೆ ಆದ್ರೆ ಈ ಕಡೆ ಮಗಳು ಗೌರಿ ಮಾತ್ರ ಅಪ್ಪ ಬರುವ ದಾರಿಯನ್ನೇ ಕಾಯ್ತಾ ಇದ್ದಾರೆ